ಆಗಿ ಅಂತ ಹೇಳ್ಕೊಡ್ತಾರೆ ನಿಮಗೆ. ತುಂಬ ಟೇಸ್ಟಿ ಆಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ. ಇನ್ಸ್ಟಂಟ್ ದೋಸೆಗೆ ಬೇಕಾಗಿರೋಂಥ ಸಾಮಗ್ರಿಗಳು: ರವೆ, ಗಟ್ಟಿ ಅವಲಕ್ಕಿ, ಮೊಸರು, ಈನೋ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಒಂದು ಪಾತ್ರೆಗೆ ಫಸ್ಟು ರವೆ ಹಾಕೋತಾ ಇದ್ದೀನಿ. ಇಲ್ಲಿ ಮೀಡಿಯಂ ರವೆ ತಗೊಂಡಿದ್ದೀನಿ, ಒಂದು ಕಾಲು ಕೆ ಜಿ ಎಷ್ಟಿದೆ. ಒಂದು ಕಪ್ಪಷ್ಟು ಮೊಸರು ಹಾಕೋತಾ ಇದ್ದೀನಿ. ಒಂದು ಕಪ್ಪಿಗೆ ಮೂರು ಹಿಡಿಯಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಈ ಅವಲಕ್ಕಿನ ನೀರಾಕಿ ಚೆನ್ನಾಗಿ ಒಂದು ಮೂರು ಸರಿ ತೊಳೆದಿಟ್ಕೋಬೇಕು. ಅವಲಕ್ಕಿನ ಮೂರು ಸರಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈ ಅವಲಕ್ಕಿನ ರವೆ ಜೊತೆ ಸೇರಿಸ್ಕೋಬೇಕು. ಮಿಕ್ಸ್ ಮಾಡ್ಕೋಬೇಕು. ರವೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು ಕಾಲು ಗಂಟೆ ಚೆನ್ನಾಗಿ ನೆನೆಸ್ಬೇಕು. ಒಂದು ಕಾಲು ಗಂಟೆ ಚೆನ್ನಾಗಿ ನೆನೆಸ್ಕೋಬೇಕು. ಇವಾಗ ಕಾಲು ಗಂಟೆ ಆಗಿದೆ, ಚೆನ್ನಾಗಿ ನೆಂದಿದೆ. ಮತ್ತೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೇ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ರುಬ್ಕೋಬೇಕು. ಎಲ್ಲನೂ ಇದೇ ರೀತಿ ಸಣ್ಣಕ್ಕೆ ರುಬ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಕರಿಬೇವು ಸೊಪ್ಪು ಎರಡನ್ನೂ ಹಾಕೋಬೇಕು. ಇದಾದಮೇಲೆ ಒಂದು ಇನ್ನೋ ಪ್ಯಾಕೆಟ್ ತೊಗೊಂಡಿದ್ದೀನಿ. ಈ ಇನ್ನೋ ಪ್ಯಾಕೆಟ್ನ ಫುಲ್ ಹಾಕೋಬೇಕು, ಒಂದು ಹಾಕ್ಕೊಂಡ್ರೆ ಸಾಕು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೋ ಹಾಕ್ಕೊಂಡಿರೋದ್ರಿಂದ ಮಿಕ್ಸ್ ಮಾಡ್ತಾ ಇದ್ದಂಗೆ ಉಬ್ಬದಂಗೆ ಆಗುತ್ತೆ, ಸೋಡಾ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ, ತುಂಬ ಸ್ಮೂತಾಗಿ ತಿನ್ನೋದಕ್ಕೆ ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೆಚ್ಚಿನ ಸಮಯ ಇಡೋದೇನು ಬೇಕಾಗಿಲ್ಲ, ತಕ್ಷಣಕ್ಕೇ ದೋಸೆ ಹಾಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಒಂದು ತವನ ಬಿಸಿಗಿಟ್ಕೋತಾ ಇದ್ದೀನಿ. ಸ್ವಲ್ಪ ನೀರು ಚುಮುಕಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಸವರ್ಕೋಬೇಕು. ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಇವಾಗ ಹಿಟ್ಟು ಹಾಕೋತಾ ಇದ್ದೀನಿ. ಜಾಸ್ತಿ ಸ್ಪ್ರೆಡ್ ಮಾಡ್ಕೋಬಾರ್ದು, ಜಸ್ಟ್ ಇಷ್ಟು ಮಾಡ್ಕೊಂಡ್ರೆ ಸಾಕು. ಎಣ್ಣೆ ಹಾಕೋತಾ ಇದ್ದೀನಿ. ತುಪ್ಪ ಬೆಣ್ಣೆ ಏನು ಬೇಕಾದರೂ ಹಾಕೋಬೋದು. ಸಾಕು, ಒಂದು ಸೈಡ್ ಬೆಂದಿದೆ ನೋಡಿ, ನೀಟಾಗಿ ಚೆನ್ನಾಗಿ ಬಂದಿದೆ. ಸಾಕು ಇಷ್ಟು ಬೇಯಿಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಸ್ಮೂತಾಗಿರುತ್ತೆ. ಈಗ ತಿರುಗಿಸ್ಕೋಬೇಕು. ದೋಸೆ ಮಾಡಿ
ಮಾಡಬೇಕಾದ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇರಬೇಕಿಲ್ಲ ಅಂತಂದರೆ ಅಂಟ್ಕೊಂಡಾಗತ್ತೆ, ದೋಸೆನೇ ಎದ್ದೇಳಲ್ಲ. ಇವಾಗ ತುಂಬ ಸ್ಮೂತಾಗಿರೋಂಥ ಇನ್ಸ್ಟಂಟ್ ದೋಸೆ ರೆಡಿಯಾಗಿದೆ. ನಿಮಗೆ ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.